ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಸಲಾಯಿತು. ರಾಜ್ಯದಲ್ಲಿ 50 ಲಕ್ಷ ಜನಸಂಖ್ಯೆ ಇರುವಂತಹ ಚಲವಾದಿ ಸಮುದಾಯ ಒಗ್ಗಟ್ಟೆ ನಿರ್ಣಯ ಕೈಗೊಂಡರೆ 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರ ಗೆಲುವಿನ ನಿರ್ಧರಿಸುವಂತಹ ಶಕ್ತಿ ಹೊಂದಿದ್ದಾರೆ. ಇಂತಹ ಚಲವಾದಿ ಸಮಾಜ ಶೋಷಣೆಗೆ ಒಳಗಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನ ರಕ್ಷಣೆ ಇಲ್ಲದಿದ್ದರೆ ನಮಗೆ ಶೈಕ್ಷಣಿಕ, ರಾಜಕೀಯ, ಸಮಾಜದ ನ್ಯಾಯದ ಪರಿಕಲ್ಪನೆಯ ನ್ಯಾಯ ಮರೀಚಿಕೆಯಾಗುತ್ತಿತ್ತು. ಇಂದಿಗೂ ಸಹ ರಾಜ್ಯದಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸ್ಥಾನ ಪಡೆಯಲು ಸಾಧ್ಯವಾಗಿಲ್ಲ. ಮುಂಬರುವ ದಿನಗಳಲ್ಲಿ ಉತ್ತಮ ಅವಕಾಶಗಳಿದ್ದು ಚಲವಾದಿ ಸಮಾಜ ಸಂಘಟನೆಗಳ ಮೂಲಕ ಮತ್ತಷ್ಟು ಜಾಗೃತರಾಗಿ ಮುನ್ನಡೆದಾಗ ಮನೆಗೆ ಬರಲು ಸಾಧ್ಯವಾಗಲಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು. ತಾಲೂಕಿನ ಹೊಸೂರು ಗ್ರಾಮದ ಶ್ರೀ ಹರ್ತಿ ಮಹಾಸಂಸ್ಥಾನ ಹರ್ತಿ ಕಟ್ಟಿಮನೆ ಶ್ರೀ ದ್ಯಾವರಪ್ಪ ಸಾಗಿಗೆ ಸೇರಿದ ಛತ್ರಿ ಚಾಮರಗೈಯುವ ಮಚ್ಚಲಾರ ಗುಡಿಕಟ್ಟಿಗೆ ಸೇರಿದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವ ಪಾಲ್ಗೊಂಡು ಮಾತನಾಡಿದರು. ಅಂತೇಳಿ ನಾವೆಲ್ಲ ಇಂಥ ಸಮಾಜದ ಸಮಾರಂಭಗಳಿಗೆ ಬರೋದು ಸ್ವಲ್ಪ ಕಡಿಮೆ. ಆದ್ರೆ ಇತ್ತೀಚೆಗೆ ಅದನ್ನೇ ಗೋವಿಂದರಾಜು ಹೇಳಿದ, ಬರುವಾಗ ನಡ್ಕೊಂಡು ಬರುವಾಗ ನೀ ಬದಲಾಗ್ಬಿಟ್ಟಿದ್ಯಾ ಕಣ್ಣಣ್ಣ ಈಗ ಅಂತ. ಯಾಕೆಂದ್ರೆ ಮೊನ್ನೆ ರಾಜ್ಯದಲ್ಲಿ ಒಂದು ಚಲವಾದಿ ಸಮಾವೇಶ ಮಾಡೋದಕ್ಕೆ ಪೂರ್ವಭಾವಿ ಸಭೆ ಕರೆದಿದೆ. ಚಲವಾದಿ ಸಮುದಾಯ ಈ ರಾಜ್ಯದಲ್ಲಿ ಬಹಳ ಪ್ರತಿಷ್ಠಿತವಾದ ಸಮುದಾಯ, ಸುಮಾರು 50 ಲಕ್ಷ ಜನಸಂಖ್ಯೆ ಇರುವಂತ ಸಮುದಾಯ. ಬಸವಲಿಂಗಪ್ಪನವರಿದ್ರು, ಕೆ ಎಚ್ ರಂಗನಾಥ್ ಅವರಿದ್ರು, ರಾಜಯ್ಯನವರಿದ್ರು, ಮಲ್ಲಿಕಾರ್ಜುನ ಸ್ವಾಮಿ ಇದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಶ್ರೀನಿವಾಸ ಪ್ರಸಾದ್ ಇದ್ದಾರೆ, ನಾನಿದ್ದೇನೆ, ಮಾದೇವಪ್ಪ ಇದ್ದಾರೆ, ಇಲ್ಲಿ ಬಹಳ ಜನ ಇದ್ದಾರೆ ಮುಖಂಡರು. ಬಹಳ ಜನ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಅವರು ನಿವೃತ್ತಿ ಆಗಿದ್ದಾರೆ. ಇನ್ನು ಬಹಳ ಜನ ಅಧಿಕಾರಿಗಳು ಇದ್ದಾರೆ. ಒಂದು ಪ್ರತಿಷ್ಠಿತವಾದಂತಹ ಸಮುದಾಯ ಚಲವಾದಿ ಸಮುದಾಯ. ಅದು ಸಂಘಟನೆ ಆಗಲಿಲ್ಲ ರಾಜ್ಯದಲ್ಲಿ, ಹರಿದು ಹಂಚೋಗಿದೆ. ನಿಮಗೆ ಬೀದರ್ ಜಿಲ್ಲೆಯಿಂದ ಹಿಡಿದು ಇಲ್ಲಿವರೆಗೆ 224 ಕ್ಷೇತ್ರದಲ್ಲಿ, ಹೆಚ್ಚು ಕಡಿಮೆ ಒಂದು 100 ಕ್ಷೇತ್ರದಲ್ಲಿ ಯಾವುದೇ ಪಕ್ಷದ ಪರವಾಗಿ ತೀರ್ಮಾನ ಮಾಡತಕ್ಕಂತ ಶಕ್ತಿ ಇರೋದು ಈ ಸಮುದಾಯ. ಸಂಘಟನೆ ಮಾಡಲಿಲ್ಲ. ನಾವ್ಯಾರು ಕೂಡ ಮುಂದೆ ಬಂದು ನಮ್ಮ ಸಂಘಟನೆ ಅನ್ಕೊಂಡಿದ್ದೆ ಈ ಜಾತಿಯನ್ನು ಹೊರಟೋಗ್ಬೋದು, ಈ ಜಾತಿ ವ್ಯವಸ್ಥೆ ಕ್ರಮೇಣ ಈ ಜಾತಿ ವ್ಯವಸ್ಥೆ ಹೊರಟೋಗುತ್ತೆ ಈ ದೇಶದಲ್ಲಿ ಅಂತೇಳಿ ಅನ್ಕೊಂಡಿದ್ದೇನೆ. ಯಾರು ಶೋಷಿಸಿದ್ದಾರೆ, ಯಾವ ಸಮುದಾಯ ಹಿಂದೆ ಬಿದ್ದಿದೆ ಸಮಾಜದಲ್ಲಿ, ಅವರಿಗೆ ಸರ್ಕಾರ ಮಾಡುವುದು ನಮ್ಮ ಧರ್ಮ ಅಂತ ಹೇಳಿ ನಾನು ಕೂಡ ಈ ಚಲವಾದಿ ಸಮುದಾಯದ ಜೊತೆಯಲ್ಲಿ ಗುರುತಿಸ್ಕೊಳ್ಳೋದ್ರ ಜೊತೆಗೆ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಕೂಡ ಹುಬ್ಳಿ ಧಾರವಾಡದಲ್ಲಿ ಇವತ್ತು 5 ಲಕ್ಷ ಜನಸಂಖ್ಯೆ ಸೇರಿ ಅಲ್ಲಿ ಬಹುದೊಡ್ಡ ಅಂತಾನೋ ಗೊತ್ತಿಲ್ಲ, ಅಷ್ಟು ಉತ್ಸಾಹದಿಂದ ಅವರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ನಮ್ಮಲ್ಲಿ ಇನ್ನೂ ಶಿಕ್ಷಣದಲ್ಲಿ ವಿದ್ಯಾವಂತರ ಕೊರತೆ ಇದೆ. ನಮ್ಮ ಮಕ್ಕಳು ಇನ್ನೂ ಓದ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಗೋವಿಂದಪ್ಪ ಒಬ್ಬ ಚೀಫ್ ಇಂಜಿನಿಯರ್ ಆಗಿದ್ದಕ್ಕೆ ನಮಗೆ ಎಷ್ಟೋ ಅಭಿಮಾನ, ಎಷ್ಟೋ ಧೈರ್ಯ, ಎಷ್ಟೋ ಶಕ್ತಿ. ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರೊಫೆಸರ್ಗಳಾಗ್ತಾರೆ. ಅದು ಈ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಆಗಿ ಬಂದಿದೆ. ಶಿಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಕೊಟ್ರು ಅದು ನಮ್ಮ ಸಮುದಾಯಕ್ಕೆ ಆಗಿ ಬಂದಿದೆ. ಆದ್ರಿಂದ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಆ ದೃಷ್ಟಿಯಲ್ಲಿ ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಗೊತ್ತಿಲ್ಲ ನಿಮಗೆ, ಹೆಚ್ಚು ಕಡಿಮೆ 21 ಕಟ್ಟೆ ಮನೆ ಇದಾವ ನಮ್ಮ. ಆ 21 ಕಟ್ಟೆ ಮನೆಯನ್ನು ಯಾಕೆ ಮಾಡಿದ್ರು ಅಂತ ನಾನು ಕೂಡ ಯೋಚನೆ ಆಯ್ತು. ಇರೋದೇ ಈ ಚಲವಾದಿಗಳು, ಆದ್ರೆ ಇನ್ನೊಂದು 25 ಬೇರೆ ಸೇರಿಸ್ಕೊಂಡ್ರಲ್ಲಪ್ಪ ಯಾಕೆ ಯಾಕೆ ಮಾಡಿದ್ರು ಅಂದ್ರೆ, ನಮ್ಮ ಪೂರ್ವಜರು ನಾವು ಅಂತಂಬಿರು
ಸೀಟ್ ಕೊಡಂಗಿಲ್ಲ ತಗೊಳಂಗಿಲ್ಲ. ಯಾರಿಗ ಏನ್ ಕೊಡ್ಬೋದು ಯಾರಿಗ ಏನ್ ತಗೋಬಹುದು ಅಂತೇಳಿ ತೀರ್ಮಾನ ಮಾಡಿದ್ರು. ನಮ್ದವ್ರಿಗೆ ಕೊಡ್ಬೋದ, ಮುಚ್ಚಳದವ್ರಿಗೆ ಕೊಡ್ಬೋದ, ಮೀನಿಗರಿಗೆ ಕೊಡ್ಬೋದ? ಈಗ ನಾನ್ ತಮ್ದು ನಮ್ ತಾಯಿ ಮೀನಿಗರು ಒಂದು ವೇಳೆ ಮೀನಿಗರು ಮೀನಿಗರಿಗೆ ಕೊಡಂಗಿಲ್ಲ ಅಂತ ಒಂದೇ ಮಾಡಿ ಅದನ್ನಮಯ ಯಾರು ಫಸ್ಟ್ ಕೇಳೋದು ಯಾರ ಬರ್ರು ಅಂತಾರೆ. ಮುಚ್ಚಳದವ್ರ ಮೀನಿಗರು ಕಂಬದವ್ರು ಅಂತ ಕೇಳ್ಕೊಂಡು ಅದಕ್ಕೆ ಇದನ್ನ ಈ ಕಟ್ಟೆ ಮನೆ ಮಾಡಿ. ನಮ್ಮ ತಂದೆಯವರು ಹಸಿ ಕೊಡೆ ಯಜಮಾನ್ ನೀನೇ ಮಾಡಿದ್ದಲ್ಲ, ನೀನೇ ಮಾಡಿದ್ದಲ್ಲ. ಅಯ್ಯೋಪ್ಪ ಇದೇ ನನಗಿಲ್ಲ, ನನಗಿಲ್ಲೋ ಯಾರ ಕೆಲಸ ಐತೆ, ನೀವು ಸುಮ್ಮನೆ ಇರಪ್ಪ ಅಂದೆ. ಏ ಹಂಗಿಲ್ಲಣ್ಣ, ನೀನು ಆಗ್ಲೇಬೇಕು ಅಂದ ಹಸಿ ಕೊಟ್ಟೆ ಕಟ್ಟೆ ಮನೆಗೆ. ಹಸಿ ಕೊಟ್ಟೆ ಅಂದ್ರೆ ನಮ್ ಇಡೀ ನಮ್ಮ ಸಮುದಾಯ ಎಷ್ಟು ಅಮಾವಾಸ್ಯೆಗಳಿದೋ ಅದಕ್ಕೆ. ಇವತ್ತೇನು ಒಂದ್ ವೇಳೆ ನೀವು ಶಿಕ್ಷಣದಿಂದ ದೂರ ಆದ್ರೆ ಬಡತನ ಬರುತ್ತೆ, ದರಿದ್ರ ಬರುತ್ತೆ, ನಿಮಗೆ ಯಾವುದೇ ರೀತಿಯ ಗೌರವ ಕೂಡ ಸಮಾಜದಲ್ಲಿ ಸಿಗೋದಿಲ್ಲ. ಆದ್ರಿಂದ ನೀವು ಸಂಕಲ್ಪ ಮಾಡಬೇಕು, ನಾನು ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಎಷ್ಟೇ ಕಷ್ಟ ಆಗಲಿ ಓದಿಸ್ತೀನಿ, ವ್ಯಾಸಂಗ ಮಾಡಿಸ್ತೀನಿ, ಅವ್ರನ್ನ ಕಾಲೇಜಿಗೆ ಕಳಿಸ್ತೀನಿ ಅಂತೇಳಿ ನೀವು ಇವತ್ತು ಸಂಕಲ್ಪ ಮಾಡಿ ಹೋಗ್ಬೇಕು. ಆಗ ಮಾತ್ರ ಲಕ್ಷ್ಮೀ ನರಸಿಂಹ ನಾವೆಲ್ಲ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಇಲ್ಲೇ ಇದ್ರೆ ಸುಮ್ಮನೆ ಅವನ ಹೇಳೋದು ನಾವು ಈ ಕಡೆ ಹೊರಟೋಗೋದು ಹಂಗಾದ್ರೆ ಆಗೋದಿಲ್ಲ. ಆ ಕೆಲಸ ನೀವು ಮಾಡ್ತೀರಿ ಅಂತ ವಿಶ್ವಾಸ ಇದೆ. ಆದ್ರಿಂದ ನಿಮಗೆಲ್ಲ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳಿ. ಪರಮೇಶ್ವರ ಬರೀ ಮೃದು ದೇಹ ಇರ್ತಕ್ಕಂಥ ವ್ಯಕ್ತಿಗಳು, ಯಾಕಂದ್ರೆ ತಂದೆಯವರು ನಮ್ಮ ಜಿಲ್ಲೆಗೆ ಅನೇಕ ಗುಡಿಗಳನ್ನು ಕೊಟ್ಟಿದ್ದಾರೆ. ಗಂಗಾಧರ ಅಂತಂದ್ರೆ ಅದು ಅನೇಕ ಶಿಕ್ಷಣ ಸಮಸ್ಯೆಗಳನ್ನ ಹೊಂದಿವತ್ತು ಅನೇಕ ಸಹಕಾರ ಮಾಡಿದ್ದಾರೆ. ಮತ್ತು ನಾನು ಜಿಲ್ಲಾ ಪ್ರಮುಖ ಅಧ್ಯಕ್ಷ ಮತ್ತು ಕಾರ್ಯಸಮಿತಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಆಗಿದ್ದಾರೆ. ನನಗೂ ವಿದ್ಯಾಸಂಸ್ಥೆ ನೆಟ್ಟದ ಎಲ್ಲ ಕಷ್ಟ ಇದೆ ಬಂದಿದೆ. ಅದಕ್ಕೆ ಇವತ್ತು ನಮ್ಮಲ್ಲಿ ಇದು ನೋಡ್ರಿ ಸ್ವಲ್ಪ ಸಂಘಟನೆ ಕೊರತೆ ಇದೆ. ನಮ್ಗೆ ಎಲ್ಲರಿಗೂ ಸ್ವಲ್ಪ ನಮ್ಮ ಅಧ್ಯಕ್ಷ ಸುರೇಂದ್ರ ಹತ್ರ ಮನವಿ ಮಾಡ್ಕೊಳ್ತೀನಿ. ಯಾವುದೇ ಒಂದು ಸಮಾಜ ನಾವು ಅಭಿವೃದ್ಧಿ ಆಗಬೇಕಾದ್ರೆ ಸಮಯದ ಸಂಘಟನೆ ಇರ್ಬೇಕು. ನಮ್ಗೆಲ್ಲರಿಗೂ ಸಂಘಟನೆ ಅದೇ ಮುಖ್ಯ ಅಂತಂಬಗಳು ಇಷ್ಟೊಂದು ಕಸ್ಟಮರ್ ಎಲ್ಲರೂ ಮಾಡಿದ್ದೀರಾ, ಮುಂದೆ ಅದನ್ನ ದೇಶ ಅಭಿವೃದ್ಧಿ ಯಾವಾಗುತ್ತೆ? ಇನ್ನು ನಮ್ಮ ತಾಲೂಕಿನಲ್ಲಿ ಅದರಲ್ಲೂ ಸಮಾಜ ಸ್ವಲ್ಪ ಸಂಘಟನೆಯಲ್ಲಿ ಕೊರತೆ ಇದೆ. ನನಗೆ ನನಗೆ ಚೆನ್ನಾಗಿ ಬಂದಿದೆ. ನನಗೆ ಅದು ನಾವು ಯಾರು ಅದರ ಬಗ್ಗೆ ಚಿಂತನೆ ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಇಂಥ ನಾಯಕರು ಇದ್ದಾರೆ ನಿಮ್ಗೆಲ್ಲರದು, ಈ ನಾಯಕರು ಅವರು ಉಪಯೋಗಿಸ್ಕೊಳ್ಳೋದು. ಇಂತ ನಾಯಕರ ಕಾಲದಲ್ಲಿ ನಿಮ್ಗೆ ಯಾರೋ ಮುಂದೆ ಸಿಗಲ್ಲ ನಿಮ್ಗೆಲ್ಲರೂ. ನಾನು ಯಾಕಂದ್ರೆ ನಾನು ಪರಮೇಶ್ವರ ಯಾಕೆ ಹೋಗ್ತೀನಪ್ಪ ಅಂದ್ರೆ ನಾನು ಬೇರೆ ಪಕ್ಷದ ನಾಯಕ ನಾನು ಕರೆಕ್ಟ. ಏಕೆಂದ್ರೆ ಅವ್ರ ವ್ಯಕ್ತಿಯು ಸರಳವಾದ ವ್ಯಕ್ತಿಯು. ನಾನು ಒಂದು ಮೂರು ಟೈಮ್ ಮಾತಾಡ್ತಿದ್ದೆ ಆಮೇಲೆ ಇವ್ರು ಸಿಕ್ಕಿದ್ರೆ ನನ್ನ ಸಿಕ್ಕರೆ ಹೊರಟಿರೆ ನಮ್ಮ ಸಮಾಜದಲ್ಲಿ ನಾನು ಅಧ್ಯಕ್ಷ ಡೈರೆಕ್ಟರ್ ಆಗಿದ್ದಾರೆ. ಆಮೇಲೆ ಇವರು ಭೂಮಿ ಚೀಮಂತ ನಮ್ಮ ಸಮಾಜ ಕೈದಿಗೆ ಜಮೀನು ಕೊಟ್ಟಿದ್ರು. ಅದಕ್ಕೆ ಸಮಾಜದವರು ನಮ್ಮ ಮೈಲಾರಪ್ಪ ಇವ್ರು ಸ್ನೇಹಿತರು ಬಂದರು, ನಾ ದುಡ್ಡಿಲ್ಲ ನಮಗೆ ರಿಜಿಸ್ಟ್ ಮಾಡ್ತಾರೆ ಅಂದರು. ಒಂದು ಸಭೆಯಲ್ಲಿ ಜೊತೆಯಾಗಿದ್ದೆ ಸಾಹೇಬರು ನಾಯಕರು ನಮ್ಮ ಸಮಾಜದ ಒಂದು ಪರಿಕೆಯಲ್ಲಿ ಒಂದು ಶಾಖ ಮಾಡೋ ಉದ್ಘಾಟನೆ ಆಯಿತು. ಸಾಹೇಬರು ಅವತ್ತು ಅಧ್ಯಕ್ಷತೆ ವಹಿಸಿದ್ರು. ಅವತ್ತು ಹೀಗೆ ಮಾತಾಡೋಕ್ಕಾಗಲಿಲ್ಲ, ಇವತ್ತು ಮಾತಾಡಿದ್ದೀವಿ.
ಯಾಕಂದ್ರೆ ಇವತ್ತು ನಾವು ಸಣ್ಣ ಪುಟ್ಟ ಜಾತಿಗಳನ್ನೆಲ್ಲರೂ ಅದರಲ್ಲೂ ನಾವು ಹಿಂದುಳಿದವರು ಪರಿಸ್ಥಿತಿ ಜಾತಿ ಮತ್ತು ಪರಿಸ್ಥಿತಿ ಇರ್ತಕ್ಕಂಥ ಜನಾಂಗದವರು ಯಾರೋ ಸಮಾಜ ರಾಜಕೀಯವಾಗಿ ಮುಂದುವರಬೇಕಾದ್ರೆ ಕಷ್ಟ ಇದೆ ನಾವೆಲ್ಲರೂ ಆದ್ರೆ ಏನು ನಮ್ಮ ಪರಮೇಶ್ವರ ಅವರು ಅದೃಷ್ಟ ಚೆನ್ನಾಗಿದ್ದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಯಿತು ಮುಂದೆ ಇನ್ನೂ ವಯಸ್ಸಿದೆ ಅವ್ರಿಗೆ ನಾವೆಲ್ಲರೂ ಅವ್ರಿಗೆ ಆಗಲಿ ಅಂತ ಬಯಸೋಣ ಇನ್ನೂರ ನಾಯಕ ಸಿದ್ದರಾಮಯ್ಯ ಆದರು ಇನ್ನು ಕಾಲೇಜು ಎಷ್ಟು ರಿಸಲ್ಟ್ ಬರುತ್ತೆ ಅಂತಂದ್ರೆ ಇಲ್ಲಿ ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ರಿಸಲ್ಟ್ ಬರುತ್ತೆ ಒಂದು ಕಾಲೇಜು ಆ ಕಾಲೇಜು ಸ್ಥಾಪನೆ ಮಾಡಿ ಇವತ್ತು ನಮ್ಮ ಸಾಹೇಬರು ಗ್ರಾಮ ಪ್ರದೇಶದ ಜನಗಳಿಗೆಲ್ಲ ಒಳ್ಳೆ ಉಪಯೋಗ ಮಾಡಿದರೆ ಅವರ ಹತ್ರ ನಾನು ಇನ್ನೊಂದು ಮನವಿ ಕೇಳ್ತಾ ಇದ್ದೀನಿ ಬಿಜೆಪಿ ಮುಖಂಡರಾದ ಬಿ ಕೆ ಮಂಜುನಾಥ್, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಬಿಎಂ ಗೋವಿಂದರಾಜು, ಹೊಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶಿಲ್ಪಾ, ಉಪಾಧ್ಯಕ್ಷರಾದ ಇಂದ್ರಾಣಿ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಡಿಆರ್ ರುದ್ರೇಶ್, ತಾವರೆಕೆರೆ ಪೊಲೀಸ್ ಠಾಣಾ ಪಿಎಸ್ಐ ಮಹಾಲಕ್ಷ್ಮಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಲರಾಮ್, ಮುಖಂಡರಾದ ಕೃಷ್ಣೇಗೌಡ, ಪತ್ರಕರ್ತ ಸಿಟಿ ಎಸ್ ಗೋವಿಂದಪ್ಪ, ಮಂಜುನಾಗೌಡ, ಶಿಕ್ಷಕ ರಂಗಯ್ಯ, ಉಪನ್ಯಾಸಕರಾದ ಮೆಣಸಗಿ ಉಗ್ರಪ್ಪ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಗ್ರಾಮದ ಶ್ರೀ ಮದ್ದಮ್ಮ ದೇವಿಯ ದೊಡ್ಡ ಜಾತ್ರೆ ಹಾಗೂ ಪ್ರತಿಷ್ಠಾಪನಾ ಮಹೋತ್ಸವದ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಮದ್ದಮ್ಮ ದೇವಿ ದೇವರ ದೊಡ್ಡ ಜಾತ್ರೆ ಹಾಗೂ ಪ್ರತಿಷ್ಠಾಪನಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಪಶು ಸಂಗೋಪನಾ ಜಿಲ್ಲಾ ಉಪನಿರ್ದೇಶಕರಾದ ಡಾಕ್ಟರ್ ಕೆ ನಾಗಣ್ಣ, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ ಪೂಜಾರಿ, ದೊಡ್ಡರಾಜಪ್ಪ, ಪೂಜಾ ರಾಮಚರಣ್, ಮುಖಂಡರಾದ ವೀರ ಗ್ಯಾತಪ್ಪ, ಶಿವಾನಂದ ರಾಮಕೃಷ್ಣ, ವಕೀಲರಾದ ಜಗದೀಶ್, ಗಂಗಾಧರ್, ಕಾಂತರಾಜು, ನಾಗರಾಜಯ್ಯ ಸೇರಿದಂತೆ ಮದ್ದಮ್ಮ ದೇವಿಯ ದೇವಸ್ಥಾನದ ಹತ್ತು ಮಂದಿಯ ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು. ಅವತ್ತು ನಾವು ಇವತ್ತೇನು ಕಾರ್ಯಕ್ರಮ ಮುಂದೆ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಅವತ್ತು ನಮ್ಮ ಸಮಾಜದಲ್ಲಿ ಯಾರ್ಯಾರು ದುರಿದ್ರಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅವರಿಗೆಲ್ಲ ಒಂದು ಸನ್ಮಾನ ಕೂಡ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇವೆಲ್ಲ ಒಪ್ಪಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ನಾವು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಅವರ ಸ್ಮರಣೆ ಆಗಬೇಕು. ನಾವು ಏಕದಮ್ ನಾವು ಬಂದಿಲ್ಲಿ ಏಕದಮ್ ಕುತ್ಕೊಂಡು ಮಾಡೋಕ್ಕಾಗಲ್ಲ. ಇಲ್ಲಿರೋ ಹಿರಿಯರು ಉಳಿಸಿದ್ದಕ್ಕಾಗಿ ನಾವು ಇಲ್ಲಿ ಜಾಗದಲ್ಲಿ ಇದ್ದೀವಿ. ಅದರಿಂದ ಇವತ್ತೇ ನಮ್ಮ ಹಿರಿಯ ಸ್ವಾಮಿಗಳು ಅಂತ ಕೇಳೋದಿಷ್ಟೇ. ಈಗ ದೊಡ್ಡ ಗಣಿಗೂ ಕೂಡ ವಯಸ್ಸಾಗಿದೆ, ಆರೋಗ್ಯದ ವ್ಯಕ್ತಿ ಆಗಿದೆ, ಅಥವಾ ನೇತೃತ್ವ ವಹಿಸ್ಬೇಕು, ಆರೋಗ್ಯವಾಗಿದ್ದೀರಿ, ದೇವರು ನಿಮ್ಗೆ ಆರೋಗ್ಯ ಕೊಟ್ಟಿದ್ದಾರೆ, ಸೌಂದರ್ಯ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಸಮಾಜಕ್ಕೆ ನಮ್ಮ ಇದಕ್ಕೆ ಅದು ಬಳಕೆ ಆಗಬೇಕು, ಅದು ಸದ್ಬಳಕೆ ಆಗಬೇಕು. ಅದರಿಂದ ತಾವು ನೇತೃತ್ವ ವಹಿಸ್ಬೇಕು. ನೀವೇನು ತೋರಿಸಿದ್ರು, ನೀವೇನು ಇದನ್ನು ಮಾಡಿ ಅಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ದಯಮಾಡಿ ಈ ಮುಂದಿನ ನಡ್ತಕ್ಕಂಥ ಏನು ಜಾತ್ರೆ ಯಶಸ್ವಿಯಾಗಿ ಇದನ್ನು ಅಣ್ಣ ತಮ್ಮಿ ಒಂದು ಎಂಟು ಅಂತೆಲ್ಲ ಬರ್ತಾರೆ. ನಮಗೆ ಎಲ್ಲ ಜಾತಿ ಎಲ್ಲ ಕುಂದರು ನೆಂಟರುಗಳಿದ್ದಾರೆ, ನಮ್ಮ ಹೆಣ್ಮಕ್ಳು ಕೊಟ್ಟಿದ್ದೀವಿ, ಅವರೆಲ್ಲರೂ ಬರ್ತಾರೆ. ಅವ್ರ ಮೂರು ದಿನ ಸಂತೋಷ ಬಂದಂತ ಅವ್ರ ಸಂತೋಷವನ್ನು ಮಾಡಿಸಿ ಅವ್ರು ಕಳಿಸೋ ಜವಾಬ್ದಾರಿ ನಮ್ದಿರುತ್ತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.